ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ವೀಕ್ಷಕರ ಸಮಸ್ಯೆಗೆ ಪರಿಹಾರ ಸೂಚಿಸುವ ಸಮಯ ಮೊದಲಿಗೆ ಬೆಂಗಳೂರಿಂದ ವಿನಯ್ ಕರೆ ಮಾಡಿದ್ದಾರೆ ವಿನಯ್ ಹುಟ್ಟಿದ ದಿನಾಂಕ ತಿಳಿಸಿ ಟೈಮು ಬೆಳಗ್ಗೆ ಸಂಜೆನಾ ಸಂಜೆನಾಂಗ್ ಸಂಜೆ ಏಳು ಮೂವತ್ತು ಏನು ಕೇಳಬೇಕಾಗಿತ್ತು ನಮ್ಮ ಜೀವನದ ಬಗ್ಗೆ ಕೇಳಬೇಕಿತ್ತು ಓಕೆ ಪಂಡಿತ್ ನೋಡಿ ವಿನಯವರೇ ನೀವು ಹುಟ್ಟಿದಂಥ ದಿನ ಸ್ಯಾಟರ್ಡೆ ಶನಿವಾರ ದಿವಸ ಹುಟ್ಟಿದ್ರಿ ಮೃಗೇಶ್ವರ ನಕ್ಷತ್ರ ಹಾಗೆ ಚರಣ ವೃಷಭ ರಾಶಿ ಚತುರ್ದಶಿ ಕೃಷ್ಣ ಪಕ್ಷ ಧನುರ್ಲಗ್ನ ಏನು ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಈಗಾಗಲೇ ನೋಡಿ ನಿಮ್ಮ ಜಾತದಲ್ಲಿ ಉದ್ಯೋಗ ಸ್ಥಾನಾಧಿಪತಿ ಬುಧ ಬುಧನಿಗೆ ಚಿತ್ರಕಲೆ ಬಿಡಿಸಬೇಕು ಅಂತ ಹೇಳ್ತೇವೆ ನೀವು ಚಿತ್ರಕಲಾವಿದರಾಗಬೇಕು ಕಲಾವಿದರಾಗಬೇಕು ಒಟ್ಟಿನಲ್ಲಿ ನಿಮ್ಮ ಜಾತ ಪ್ರಕಾರ ಬುಧ ಮತ್ತು ಚಂದ್ರ ಒಟ್ಟಾಗಿದ್ದರೆ ಒಳ್ಳೆಯ ಮೇಕಪ್ ಮಾಡುವಂಥದ್ದು ಚಿತ್ರಕಲೆಗಳನ್ನು ಬಿಡಿಸುವಂಥದ್ದು ಇದು ನಿಮ್ಮ ಜಾತಲ್ಲಿರುವಂಥ ಯೋಗ ಇನ್ನು ಈಗಾಗಲೇ ಗುರು ಶ ಪಂಚಮ ಶನಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನವೆಂಬರ್ ಹದಿನೈದರ ತನಕ ಪಂಚಮ ಶನಿಯ ಕಾಟ ಇದೆ ಆ ನಂತರ ಚೆನ್ನಾಗಿದೆ ಅದರ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದರೆ ಎಣಿಸಿದ ಕಾರ್ಯಗಳೆಲ್ಲ ವಿಘ್ನ ಆಗುತ್ತೆ ಕಾರ್ಯಗಳಿಗೆ ತೊಂದರೆ ತೊಡುಕುಗಳು ಜಾಸ್ತಿ ಹಾಗಾಗಿ ಕಾರ್ಯಗಳು ಸುರ ಸುರಕ್ಷಿತವಾಗಿ ಆಗಬೇಕಿದ್ದರೆ ವಿದ್ಯಾಗಣಪತಿ ಅಥವಾ ವಿನಾಯಕ ಶಾಂತಿ ಪೂಜೆಯನ್ನು ಮಾಡಿಕೊಳ್ಬೇಕು ವಿವಾಹಕ್ಕೆ ಅನುಕೂಲವಾಗಿದ್ದಂತೆ ಇದ್ದಂತಹ ಒಂದು ಕಾಲ ಈಗಾಗಲೇ ಗುರು ಮುಂದಿನ ವರ್ಷ ನಿಮಗೆ ಪ್ರತಿಕೂಲ ಆಗ್ತಾನೆ ಮೇ ಎರಡು ಸಾವಿರದ ಹನ್ನೆರಡರ ತನಕ ವಿವಾಹಕ್ಕೆ ಅನುಕೂಲವಾದಂಥ ಕಾಲ ಅನುರೂಪವಾದ ಕನ್ಯೆ ಅನುಕೂಲವಾದ ಕನ್ಯೆ ಸಿಕ್ಕಿದ್ರೆ ಖಂಡಿತವಾಗೂ ಮದುವೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನಿಮಗೆ ವಿನಯವ್ರಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ಪಂಡಿತರೆ ನಾವು ಆಗಲೇ ಮಂಗಳಗೌರಿ ವ್ರತದ ಬಗ್ಗೆ ಮಾತಾಡ್ತಾ ಇದ್ವಿ ಮದುವೆ ಆದ ಅದ ಹೊಸ್ತ್ರಾಗಿದೆ ಆಚರಿಸ್ತಾರೆ ಆದರೆ ಇದು ಬರೀ ವಿವಾಹಿತರಿಗೆ ಮಾತ್ರ ಮೀಸಲಾಗಿರುವಂತಹ ವ್ರತ ಅಥವಾ ಅವಿವಾಹಿತರು ಕೂಡ ಆಚರಿಸಬಹುದ ಅವಿವಾಹಿತರು ಆಚರಣೆ ಮಾಡ್ಬೋದು ಯಾಕಂತಂದ್ರೆ ಅವಿವಾಹಿತರಿಗೆ ಸ್ವಯಂ ಕೂತ್ಕೊಂಡು ಆಚರಣೆ ಮಾಡಲಿಕ್ಕೆ ಇರುವುದಿಲ್ಲ ಯಾವಾಗ ಹೆಣ್ಣಿಗೆ ಈಗ ಋತುಮತಿ ಆಗುತ್ತಾರೋ ಅದಕ್ಕೂ ನಂತರದಲ್ಲಿ ತಂದೆ ತಾಯಿಗಳು ಮಾಡಬೇಕು ಅಂತಿದೆ ಹಾಗಾಗಿ ತಂದೆ ತಾಯಿಗಳು ಅವ್ರ ಬಗ್ಗೆ ಅವರನ್ನು ಕೂರಿಸ್ಕೊಂಡು ಸಂಕಲ್ಪ ಮಾಡಿ ವ್ರತ ಮಾಡ್ಬೋದು ವಿವಾಹ ಅನಂತರಲ್ಲಿ ಅವ್ರು ಮಾಡ್ಬೋದು ಯಾವಾಗ ಈ ಕುಜಾ ಶನಿ ದೋಷ ಅನ್ನೋದು ಜಾತಿ ಜ್ಯೋತಿಷ್ಯಲ್ಲಿ ಬಹಳ ದೊಡ್ಡ ದೋಷ ಯಾವ್ಯಾವ ಜಾತಲ್ಲಿ ಕುಜಶನಿಗಳು ಯುತಿ ಅಥವಾ ಅವರ ಪರಸ್ಪರ ಪರಿವರ್ತನೆ ಕುಜಶನಿ ದೃಷ್ಟಿಗಳೆಲ್ಲ ಇರುತ್ತೋ ಅಂಥ ಜಾತಲ್ಲಿ ಅತ್ಯವಶ್ಯಕವಾಗಿ ಮಾಡಲೇಬೇಕು ಯಾಕಂದರೆ ಅದು ವಿವಾಹ ವಿಚ್ಛೇದನ ವಿರಸ ಅಥವಾ ಈ ರೀತಿಯಾದಂಥ ಗಳು ಅಥವಾ ವಿಧವಾ ಯೋಗಗಳು ಅನ್ನುವಂಥದ್ದನ್ನು ಕೊಡುವಂಥದ್ದು ಆದ್ದರಿಂದ ಅಂಥ ಯೋಗ ಇದ್ದವರು ಅತ್ಯವಶ್ಯಕವಾಗಿ ಮಂಗಳಗೌರಿಯನ್ನೇ ಮಾಡಬೇಕು ಇದು ಅಲ್ಲದೇ ಇದ್ರೆ ವೇದಾನುಷ್ಠಾನಗಳನ್ನು ಬಿಡಬೇಕು ಯಾವ ಪರಿಹಾರವೂ ಇಲ್ಲ ಆದ್ದರಿಂದ ಅಂಥವರು ತಮ್ಮ ತಂದೆ ತಾಯಿಯ ಮೂಲಕವಾಗಿ ಈ ಪೂಜೆ ಮತ್ತು ಈ ಮಂಗಳ ಆಚರಣೆ ಮಾಡಿದ್ರೆ ಖಂಡಿತವಾಗಿ ವೈವಾಹಿಕ ಜೀವನದಲ್ಲಿ ಬರುವಂತಹ ಅಮಂಗಲ ದೋಷವನ್ನು ಮಂಗಳ ಗೌರಿ ದೂರ ಮಾಡಿ ಅನುಗ್ರಹ ಮಾಡ್ತಾಳೆ ಈಗ ಮುಂದಿನ ಕರೆ ಉಡುಪಿಯಿಂದ ಶುಭ ಕರೆ ಮಾಡಿದ್ದಾರೆ ಶುಭ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಜೂನ್ ಒಂದು ಹುಟ್ಟಿದ ಸಮಯ ಸಮಯ ಗೊತ್ತಿಲ್ಲ ಸಮಯ ಗೊತ್ತಿಲ್ಲ ಯಾರ ಬಗ್ಗೆ ಕೇಳ್ತಾ ಇದ್ರಿ ಶುಭ ಯಶೋಧ ಅಂತ ಹೇಳಿ ಯಶೋಧ ಅಂತ ಓಕೆ ಪಂಡಿತರು ತರಿಸ್ತಾರೆ ನೋಡಿ ಅವರು ಹುಟ್ಟದಂಥದ್ದು ಶನಿವಾರ ದಿವಸ ಹುಟ್ಟಿದ್ದಾರೆ ಅವರ ನಕ್ಷತ್ರ ಸ್ವಾತಿ ನಕ್ಷತ್ರ ತುಲಾರಾಶಿ ತ್ರಯೋದಶಿ ಶುಕ್ಲಪಕ್ಷ ಮಿಥುನ ಲಗ್ನ ಇವೆಲ್ಲ ಅವರೊಂದು ಹುಟ್ಟದಂಥ ದಿನವಿಶೇಷ ಹಾಗೆ ಅವರ ಎಜುಕೇಶನ್ ಸ್ವಲ್ಪ ಕಟ್ಟಾಗತ್ತೆ ಪಂಚಮದಲ್ಲಿ ಕೇತು ಶನಿ ಚಂದ್ರ ಇದ್ದರೆ ಚಾಂಚಲ್ಯತೆಯಿಂದ ವಿದ್ಯಾರ್ಹತೆ ಅಪೂರ್ಣ ಆಗುವಂಥ ಯೋಗ ಯಾತ್ರೆಯಲ್ಲಿ ವಿದ್ಯಾರ್ಹತೆ ಅಪೂರ್ಣ ಆಗಿದೆ ವಿದ್ಯೆ ಪೂರ್ಣ ಆಗಿದ್ದರೆ ಒಳ್ಳೆಯ ಉದ್ಯೋಗ ಮಾಡುವಂಥ ಯೋಗ ಇನ್ನು ಸಪ್ತಮಾಧಿಪತಿಯಾದ ಗುರು ಚೆನ್ನಾಗಿರೋದ್ರಿಂದ ಆದರೆ ನೀಚನಾಗಿದ್ದಾನೆ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಏರುಪೇರು ಲಗ್ನದಲ್ಲಿ ಕುಜ ಇದ್ದರೆ ಸ್ವಲ್ಪ ಸಿಟ್ಟಿನ ಸ್ವಭಾವ ಇರುತ್ತೆ ಆದರೆ ಏಕಾದಶಿಯಲ್ಲಿ ಲಗ್ನಾಧಿಪತಿ ಶುಕ್ರ ಇರುವುದರಿಂದ ಮನೆಯಲ್ಲಿ ಸಾಂಪತಿಕವಾಗಿ ವ್ಯಾವಹಾರಿಕವಾಗಿ ಎಲ್ಲ ಚೆನ್ನಾಗಿರ್ತಾರೆ ನೋಡಲಿಕ್ಕೆ ಸ್ವಲ್ಪ ಸುಂದರವಾಗಿರ್ತಾರೆ ರವಿ ಬುಧ ಯೋಗ ನೈಪುಣ್ಯ ಯೋಗ ಇದೆ ಆದ್ದರಿಂದ ವಿದ್ಯೆ ಸ್ವಲ್ಪ ಕಡಿಮೆ ಇದ್ದರೂ ಸಹ ಬುದ್ಧಿ ವ್ಯವಹಾರ ವಿಚಾರ ಇವೆಲ್ಲ ಚೆನ್ನಾಗಿರೋದ್ರಿಂದ ಒಟ್ಟಿನಲ್ಲಿ ಬದುಕಿನಲ್ಲಿ ಒಳ್ಳೆಯ ಯೋಗಗಳಿದೆ ಮುಂದಿನ ದಿವಸ ಒಳ್ಳೆಯದಾಗುವಂಥದ್ದು ಅದು ಸ್ವಲ್ಪ ವಿಶೇಷ ಗಣಪತಿ ಆರಾಧನೆ ಮಾಡಬೇಕು ಚಂದ್ರನಿಗೆ ಲಕ್ಷ್ಮೀ ಅನಾರಾಯಣರ ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಅವರ ಸಂಕಲ್ಪಗಳೆಲ್ಲ ಅನುಕೂಲ ಆಗುತ್ತೆ ಮತ್ತು ಶನಿಚಂದ್ರ ದೋಷ ಅನ್ನುವಂಥದ್ದು ಇದೆ ಅವರಿಗೆ ಪಂಚಮದಲ್ಲಿ ಶನಿಚಂದ್ರ ಇದ್ರೆ ಸ್ವಲ್ಪ ಯಾವಾಗ್ಲೂ ಮನಸ್ಸಿಗೆ ಬೇಸಾರ ಹಿಡ್ಕೊಂಡು ಕುತ್ಕೊಳ್ಳುವಂತ ಸ್ವಭಾವ ಇರುತ್ತೆ ನಿವೃತ್ತಿಗೆ ಶನಿಚಂದ್ರ ಶಾಂತಿಯನ್ನು ಮಾಡ್ಕೊಳ್ಳಿ ಕೇಳಿ ಒಳ್ಳೇದಾಗಲಿ ಶುಭ ಅವ್ರಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ಹಾಸನದಿಂದ ಅಂಬುಜಾ ಕರೆ ಮಾಡಿದ್ದಾರೆ ಅಂಬುಜಾ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಮಗಂದು ಹೇಳ್ತೀನಿ ಹೇಳಿ ನಾಲ್ಕನೇ ತಿಂಗಳು ಹೆಸರೇನ್ ಹೇಳಿ ಮಗಂದು ಸಂದೀಪ್ ಅಂತ ಸಮಯ ಹುಟ್ಟಿದ ಸಮಯ ಬುಧವಾರ ಸಂಜೆ ಆರು ಗಂಟೆ ಹತ್ತು ನಿಮಿಷ ಉದಯ ಮುಳುಗುವಾಗ ಉದಯ ಸೂರ್ಯ ಮುಳುಗ ಮೂಮೆಂಟ್ ಅಲ್ಲಿ ಓಕೆ ಓಕೆ ಪಂಡಿತರು ತರಿಸ್ತಾರೆ ನೋಡಿ ಮಗನಿಗೆ ಏನು ಓದ್ತಾ ಇದ್ರಿ ಅಮ್ಮ ಇವಾಗ ನೈನ್ ಸ್ಟ್ಯಾಂಡರ್ಡ್ ಒಂದ್ ಸ್ವಲ್ಪ ಇದು ಸರ್ ವಿದ್ಯೆಗಳು ಕಮ್ಮಿ ಒಂದು ಸ್ವಲ್ಪ ಬುದ್ಧಿನೂ ಒಂದು ಸ್ವಲ್ಪ ಹೌದು ಖಂಡಿತ ಅವನ ಇದೇ ಆಗಿದೆ ಪುನರ್ವಸೋ ನಕ್ಷತ್ರ ಮಿಥುನ್ ರಾಶಿ ತುಲಾಲಗ್ನ ಸಪ್ತಮಿ ಶುಕ್ಲ ಪಕ್ಷ ಈ ವಯಸ್ಸಿಗೆ ಡಿಗ್ರಿ ಮುಗಿಬೇಕಿತ್ತು ಈಗಾಗಲೇ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಅಂದರೆ ಖಂಡಿತವಾಗಿ ವಿಷಾದ ಸಂಗತಿ ನೋಡೋಣ ಅವನ ಜಾತಕ ಭವಿಷ್ಯ ಏನು ಹೇಳುತ್ತೆ ಅಂತ ವಿದ್ಯಾಸ್ಥಾನದಲ್ಲಿ ಅವನಿಗೆ ಬುದ್ಧಿವಂತಲ್ಲ ಅವನಿಗೆ ಬುದ್ಧಿ ಸ್ಥಾನದಲ್ಲಿ ಕೇತು ಇದ್ದಾನೆ ಹಾಗೆ ಚತುರ್ಥದಲ್ಲಿರುವಂಥ ಶನಿಯಿಂದ ಬುದ್ಧಿ ಮಾಂದ್ಯವನ್ನು ಮಾಡ್ತಾನೆ ಹಾಗೆ ಕುಜ ಶನಿ ಇಬ್ಬರು ಇದ್ದರೆ ವಿದ್ಯೆ ಓದುವಂಥ ಶಕ್ತಿಯೂ ಇರಲಿಲ್ಲ ದೈಹಿಕ ಅನಾರೋಗ್ಯವೂ ಸಹ ಇದೆ ಲಗ್ನದಲ್ಲಿರುವಂತಹ ಈ ಒಂದು ಶನಿಯಿಂದ ದೈಹಿಕ ಅನಾರೋಗ್ಯ ಅದರ ಜೊತೆಗೆ ಅವನಿಗೆ ಬಾಧಾ ಸ್ಥಾನದಲ್ಲಿ ಕೇತು ಇದ್ದಾನೆ ಪ್ರೇತಗಳ ಬಾಧೆ ಅಂತ ಇವೆಲ್ಲ ದೋಷಗಳಿದೆ ಮೊದಲನೇದಾಗಿ ಆರೋಗ್ಯ ಬೇಕು ಆರೋಗ್ಯಕ್ಕಾಗಿ ಪ್ರೇತ ಬಾಧೆಯನ್ನು ನಿವಾರಣೆ ಮಾಡಿ ವಿದ್ಯಾಭ್ಯಾಸ ವಿದ್ಯಾ ಪರಿಪೂರ್ಣತೆಗಾಗಿ ವಿದ್ಯಾಗಣಪತಿ ಆರಾಧನೆ ಮಾಡಿ ಮತ್ತು ಬುದ್ಧಿಮಾಂದ್ಯ ನಿವಾರಣೆಗಾಗಿ ಈ ಅವರಿಗೆ ಮೇಧಾಸೂಕ್ತ ಶ್ರದ್ಧಾ ಸೂಕ್ತ ಪ್ರಜ್ಞಾಸೂಕ್ತ ಅಂತಿದೆ ಅದನ್ನು ಪಾ ಪಾರಾಯಣ ಮಾಡಿಸಿದರೆ ವಿದ್ಯಾ ಬುದ್ಧಿ ಅವರಿಗೆ ಸರಿಯಾಗಿ ಬರ್ತದೆ ವಿದ್ಯಾ ಬುದ್ಧಿ ಬಂದ ನಂತರ ವಿದ್ಯಾರ್ಹತೆ ಪೂರ್ಣವಾಗುತ್ತೆ ಆ ನಂತರ ಒಳ್ಳೆಯ ಉದ್ಯೋಗಕ್ಕೆ ಸೇರಿಸಿ ಒಳ್ಳೆಯದಾಗಲಿ ಮಗುವಿಗೆ ಇದಿಷ್ಟು ಪೂಜೆಯನ್ನು ಮಾಡಿಸಿ ಸಾಕಷ್ಟು ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರಿ ಧನ್ಯವಾದ ನಮಸ್ಕಾರ ವೀಕ್ಷಕರೇ ಇವತ್ತು ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಹೀಗಾಗಿ ಮಂಗಳ ಗೌರಿ ವ್ರತದ ಮಹಿಮೆಯನ್ನ ತಿಳ್ಕೊಂಡ್ವಿ ಜೊತೆಗೆ ಹೇಗೆ ಆಚರಿಸಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡ್ವಿ ಹೀಗಾಗಿ ಮಂಗಳ ಗೌರಿ ಸಕಲರಿಗೂ ಸಣ್ಮಂಗಲವನ್ನ ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಜಾತಕ